ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಈ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಮಾಡಲಾಗ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಬಹುದು ಇವತ್ತಿನ ವಿಷಯ ಉಳಗಡ್ಡಿ ಈರುಳ್ಳಿ ಆನಿಯನ್ ವೀಕ್ಷಕರೇ ಇದು ಉಳಗಡ್ಡಿ ಅಲ್ಲ ಒಳ್ಳೆಯ ಗಡ್ಡೆ ಒಳ್ಳೆಯ ಗಡ್ಡೆ ಆಗಿರೋದ್ರಿಂದಲೇ ಅದು ಅದಕ್ಕೆ ಒಳ್ಳೆಯ ಗಡ್ಡೆಯನ್ನು ಹೆಸರು ಬಂತು ಆಡು ಭಾಷೆಯಲ್ಲಿ ಅಪಭ್ರಂಶವಾಗಿ ಒಳ್ಳೆಯ ಗಡ್ಡೆ ಹೋಗಿ ಉಳ್ಳಾಗಡ್ಡೆ ಆತು ವೀಕ್ಷಕರೇ ಉಳ್ಳಾಗಡ್ಡೆ ಒಳ್ಳೆಯ ಗಡ್ಡೆ ಆನಿಯನ್ ಈರುಳ್ಳಿ ಖಂಡಿತವಾಗೂ ವೆರಿ ಗುಡ್ ರೋಪಕ ವೆರಿ ಗುಡ್ ಲೇಖನೀಯ ದ್ರವ್ಯ ರೋಪಕ ಅಂದರೆ ಏನು ಗೊತ್ತಾ ಗಾಯಗಳನ್ನು ಮಾಯಿಸುವಂತಹ ಶಕ್ತಿ ಇರೋದಕ್ಕೆ ರೋಪಕ ಅಂತ ಹೇಳ್ತಾರೆ ಹಳೇ ಗಾಯಗಳು ಗ್ಯಾಂಗ್ರಿನ್ಗಳು ಗಾಯ ಬೇಗ ಮಾಯಲ್ಲ ಇಂಥವರು ಉಳ್ಳಾಗಡ್ಡೆಯನ್ನು ತಿನ್ನಬೇಕು ಹಸಿ ಹಸಿಯಾಗಿ ಅದರಲ್ಲೂ ಕೂಡ ಬಿಳಿದು ಶ್ರೇಷ್ಠ ಲೇಖನೀಯ ಗುಣ ಅಂತಂದರೆ ಸ್ಕ್ರೇಪಿಂಗ್ ನೇಚರ್ ದೇಹದಲ್ಲಿರುವಂತಹ ಫ್ಯಾಟನ್ನು ಕೆರೆದು ತೆಗೆಯುತ್ತೆ ತೂಕ ಜಾಸ್ತಿ ಆಗಿರೋಂಥವರು ಈರುಳ್ಳಿಯನ್ನು ಬಳಕೆ ಮಾಡಬೇಕು ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಕೊಬ್ಬಿನ ಅಂಶ ಜಾಸ್ತಿಯಾಗಿ ಅಲ್ಲಿ ಬ್ಲಾಕ್ ಆಗಿದೆ ಇಲ್ಲಿ ಬ್ಲ್ಯಾಕ್ ಆಗಿದೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಆಪ್ರೇಷನ್ ಮಾಡಬೇಕು ಅಂಥ ಸ್ಥಿತಿಗಳಲ್ಲಿ ಈರುಳ್ಳಿ ರಸವನ್ನು ಬಳಕೆ ಮಾಡಿ ಈರುಳ್ಳಿಯನ್ನು ಹೆಚ್ಚಾಗಿ ಬಳಕೆ ಮಾಡಿರಿ ಆ ಒಳಗಿರೋಂತಹ ಕೊಬ್ಬನ್ನು ಕರಗಿಸುತ್ತದೆ ತಲೆ ಕೂದಲು ಬೀಳ್ತಾ ಇದೆಯಾ ಇವತ್ತಿನ ದಿನಮಾನಗಳಲ್ಲಿ ನೀನು ನೋಡಿರ್ಬೋದು ಈರುಳ್ಳಿಯನ್ನು ಹಾಕಿದ್ದೀವಿ ಶ್ಯಾಂಪೂನಲ್ಲಿ ಅಂತ ಅಡ್ವರ್ಟೈಸ್ ಬರ್ತದೋ ಈರುಳ್ಳಿಯನ್ನು ಹಾಕಿದ್ದೀವಿ ಕೂದಲು ಬೆಳಲಿಕ್ಕೆ ಈ ಎಣ್ಣೆಯಲ್ಲಿ ಅಂತ ಬರ್ತವೆ ನೋಡಿದ್ದೀರಾ ಇದನ್ನೆಲ್ಲ ಎಲ್ಲಿ ಕಂಡುಹಿಡ್ಕಂಡ್ರು ಅವರು ಮೋಸ್ಟ್ಲಿ ಆಯುರ್ವೇದಿಕ್ ಬುಕ್ಗಳನ್ನ ಓದಿರ್ಬೇಕು ಅಥವಾ ಹಿಂದಿನ ಕಾಲದ ಯಾರೋ ಹೇಳೋ ಅಜ್ಜ ಅಜ್ಜಿ ಹೇಳಿರ್ಬೇಕು ಅಥವಾ ಯಾವುದೋ ಆಯುರ್ವೇದಿಕ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದು ಅಥವಾ ಆಯುರ್ವೇದಿಕ್ ಪಂಡಿತರನ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದು ವೀಕ್ಷಕರೇ ಈರುಳ್ಳಿ ಕೂದಲನ್ನು ಹೇರಳವಾಗಿ ಬೆಳೆಸಲಿಕ್ಕೂ ಕೂಡ ಬಳಕೆ ಮಾಡ್ಬೋದು ಮತ್ತು ಪ್ರಮುಖವಾಗಿ ಈರುಳ್ಳಿ ಕಾಮೋತ್ತೇಜಕ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಆಸೆಯನ್ನು ಕೆರಳಿಸುತ್ತೆ ನಿಮ್ಮ ದೇಹಕ್ಕೆ ಶಕ್ತಿ ಕೊಡಲ್ಲ ಇದು ಮನಸ್ಸಿಗೆ ಶಕ್ತಿ ಕೊಡ್ತದೆ ಕೆಲವರು ದಷ್ಟಪುಷ್ಟವಾಗಿರ್ತಾರೆ ಸಿಕ್ಸ್ ಪ್ಯಾಕ್ ಇರುತ್ತೆ ಡೆಲ್ಟಾಡ್ ಮಾಡಿರ್ತಾರೆ ಬೈಸೆಪ್ಸ್ ಮಾಡಿರ್ತಾರೆ ಆರ್ಡಿ ಹತ್ತಿರ ಇರ್ತಾನೆ ಹಟ್ಟ ಕಟ್ಟ ಇರ್ತಾನೆ ಅವನಿಗೆ ಇಂಟ್ರೆಸ್ಟೇ ಇರಲ್ಲ ಇಂಟ್ರೆಸ್ಟ್ ಇದ್ದರೆ ತಾನೇ ಮುಂದಿನ ಕೆಲಸ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ಏನು ಕೆಲಸ ಅವನು ಆ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡುವುದು ಈ ಈರುಳ್ಳಿ ಯಾವ ಇಂಟ್ರೆಸ್ಟನ್ನು ಅರ್ಥ ಮಾಡ್ಕೊಳ್ಳಿ ಸೂಕ್ಷ್ಮವಾಗಿ ಹೇಳ್ತೀನಿ ಸೂಚ್ಯವಾಗಿ ಹೇಳ್ತೀನಿ ಗಂಡ ಹೆಂಡ್ತಿಗೆ ಬೇಕಾಗಿರುವಂತಹ ಗಂಡ ಹೆಂಡತಿಗಳು ಸಾಂಸಾರಿಕರು ನಡೆಸುವಂತಹ ಕ್ರಿಯೆಯಲ್ಲಿ ಇಂಟ್ರೆಸ್ಟನ್ನು ರೂಢಿಸ್ಲಿಕ್ಕೆ ಈರುಳ್ಳಿ ಬಳಕೆ ಮಾಡಿ ಅದಕ್ಕೋಸ್ಕರನೇ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಈರುಳ್ಳಿಯನ್ನು ಕೊಡಬೇಡ್ರಿ ಅಂತಂದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋರು ಸನ್ಯಾಸಿಗಳು ಆಧ್ಯಾತ್ಮ ಜೀವನವನ್ನು ನಡೆಸೋರು ಈರುಳ್ಳಿಯನ್ನು ತಿನ್ನಬೇಡ್ರಿ ಅಂತ ಅವರು ತಿನ್ನಬಾರದು ನೀವು ಸಾಂಸಾರಿಕರು ತಿನ್ನಲೇಬೇಕು ನಿಮಗೆ ಇಂಟ್ರೆಸ್ಟ್ ಬೇಕಲ್ಲ ನಿಮಗೆ ಇಂಟ್ರೆಸ್ಟ್ ಅಂದರೆ ಹೌ ಕೆನ್ ಯು ಪರ್ಫಾರ್ಮ್ ಆ ಕ್ರಿಯೆಯನ್ನು ಹೇಗೆ ನಡೆಸಲಿಕ್ಕೆ ಸಾಧ್ಯ ನಿಮ್ಮ ಸಂಗಾತಿಗೆ ಇಂಟ್ರೆಸ್ಟ್ ಇರುತ್ತೆ ನಿಮಗೆ ಇಂಟ್ರೆಸ್ಟ್ ಅಂದರೆ ಭಿನ್ನಾಭಿಪ್ರಾಯ ಬರಲ್ವೇ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಈರುಳ್ಳಿಯನ್ನು ಬಳಕೆ ಮಾಡಿರಿ ಆಧ್ಯಾತ್ಮ ಜೀವಿಗಳು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ತೊಂದರೆ ಆಗಬಾರದು ಮನಸ್ಸು ವಿಚಲಿತ ಆಗಬಾರದು ಆ ಕಡೆಗೆ ಇಂಟ್ರೆಸ್ಟ್ ಹೋಗಬಾರದು ಯಾವ ಕಡೆಗೆ ಹೇಳಿ ಆ ಕಡೆಗೆ ಆಗಬಾರದು ಅಂದರೆ ಈರುಳ್ಳಿಯನ್ನು ತಿನ್ನಬಾರದು ಸನ್ಯಾಸಿಗಳು ಬ್ರಹ್ಮಚಾರಿಗಳು ಆಧ್ಯಾತ್ಮದ ಕಡೆಗೆ ಅವರ ನಿಲುವು ಅವರ ಮನಸ್ಸು ನೆಟ್ಟಿರಬೇಕು ಅದು ವಿಚಲಿತ ಆಗಬಾರದು ಈರುಳ್ಳಿಯನ್ನು ತಿನ್ನಬಾರದು ನಿಮ್ಮ ಜೀವನ ಶೈಲಿ ನೀವು ಯಾವ ವೃತ್ತಿಯನ್ನು ಮಾಡ್ತೀರಿ ನಿಮ್ಮ ವಯಸ್ಸೇನು ನೀವು ಸಾಂಸಾರಿಕರ ಬ್ರಹ್ಮಚಾರಿಗಳ ಅನ್ನೋದ್ರ ಮೇಲೆ ನಿಮ್ಮ ಆಹಾರ ನಿರ್ಭರ ಆಗಿರಬೇಕೋ ಹೊರ್ತು ಸಗಟಾಗಿ ಯಾರು ತಿನ್ನಬೇಡ್ರೆ ಈರುಳ್ಳಿ ಅಂತ ಅನ್ನೋದು ಎಲ್ಲರೂ ತಿಂದರೆ ಈರುಳ್ಳಿ ಅನ್ನೋದು ಇದು ಆ ವೈಜ್ಞಾನಿಕ ಅನ್ಸೈಂಟಿಫಿಕ್ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರೇ